ನಮಸ್ಕಾರ, ನನ್ನ ಹೆಸರು ಚಂದ್ರಶೇಖರ್ ಅಂತ. ನನಗೆ ರಾಮೋದ ಸಂಪರ್ಕ ಬಂದಿದ್ದು ಜನವರಿಯಿಂದ. ನಮ್ಮ ತಾಯಿ ಅವರಿಗೆ ಶುಗರ್ ಇತ್ತು ಮತ್ತು ಬಿ ಪಿ ಇತ್ತು. ಆ ಸಂಬಂಧವಾಗಿ ಅವ್ರು ಬೆಡ್ ರಿಡನ್ ಆಗಿಬಿಟ್ರು. ಶುಗರ್ ಇದ್ದಿದ್ದರಿಂದ ಅವ್ರು ಜಾಸ್ತಿ ದಿವಸ ಬೆಡ್ ರಿಡನ್ ಆಗಿದ್ದರಿಂದ ಬೆಡ್ ಸೋರು ಆಗಿಬಿಡ್ತು. ಸೊ ಡಾಕ್ಟ್ರ್ ಕೆಲವು ಸರ್ಜಿಕಲ್ ಮೆಟೀರಿಯಲ್ ಸಂಬಂಧವಾಗಿ ತೊಗೊಳಕ್ಕೆ ಹೇಳಿದರು. ಸೊ ಕಾಟು, ಚೇರು ಮತ್ತು ಸರ್ಜಿಕಲ್ದು ಮೆಟೀರಿಯಲ್ಸು, ಗಾಸು, ಆಮೇಲೆ ಕೆಲವೊಂದು ಈಗ ಬೆಟಡಿನ್ನು ಸೊಲ್ಯೂಷನ್ಸು, ಡೆಟಾಲ್ ಸಂಬಂಧಪಟ್ಟಿದ್ದು ಮತ್ತು ಸಿರಿಂಜು ಇದೆಲ್ಲ ಇವ್ರ ಹತ್ರ ನಮ್ಮ ಸ್ನೇಹಿತರಾದ ಪುಷ್ಪ ಮತ್ತು ಶಿವಕುಮಾರ್ ಅವರಿಂದ ಇವರ ಪರಿಚಯ ಆಯಿತು. ಪುಷ್ಪ ಮತ್ತು ಶಿವಕುಮಾರ್ ಅವರು ಒಂದು ಹೇಳಿಕೆ ಮೇರೆಗೆ ಇವ್ರ ಸಂಪರ್ಕ ಸಿಕ್ಕಿದ್ರಿಂದ ಅವತ್ತಿನಿಂದ ಇವ್ರ ಹತ್ರ ನಾವು ಕಾಟು ವೀಲ್ಚೇರಿಂದ ಹಿಡಿದು ಮತ್ತು ಇವತ್ತಿನವರೆಗೂ ಇವ್ರ ಹತ್ರನೇ ಏನೆಲ್ಲ ಅವಶ್ಯಕತೆ ಇದೆ. ನಮ್ಮ ತಾಯಿ ಮತ್ತು ತಂದೆಗೆ ವೈದ್ಯಕೀಯ ಚಿಕಿತ್ಸೆಗೋಸ್ಕರ ಇಲ್ಲಿ ಪಡ್ಕೊಳ್ತಾ ಇದ್ದೀವಿ. ಇಲ್ಲಿನ ಸಿಬ್ಬಂದಿ ವರ್ಗ ಭಾಳ ಜನಪ್ರಿಯವಾಗಿದ್ದಾರೆ. ನಮಗಂತೂ ಎಂಥ ಸರ್ವಿಸ್ ಕೊಟ್ಟಿದ್ದಾರೆ ಅಂದರೆ ನಾವು ಏನೇ ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರು ಆ ಪ್ರಾಡಕ್ಟ್ನ ಸಂಬಂಧವಾಗಿ ಅದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆನು ನಮಗೆ ಅದ್ರ ಬಗ್ಗೆ ಒಂದು ಎಜುಕೇಷನ್ ಕೊಡ್ತಾ ಇದ್ದಾರೆ. ಜೊತೆಗೆ ಅವರ ಮನೆಗೆ ಬಂದು ಸರ್ವಿಸ್ ಕೊಡುವಂಥ ಸಿಬ್ಬಂದಿ ವರ್ಗನೂ ಇಲ್ಲಿದ್ದಾರೆ. ಜೊತೆಗೆ ಈ ಕೆಲವೊಂದು ಪ್ರಾಡಕ್ಟ್ಸು ಇವರೇ ಮ್ಯಾನುಫ್ಯಾಕ್ಚರ್ ಸಹ ಮಾಡ್ತಾ ಇದ್ದಾರೆ. ಸೊ ನಮ್ಗೆ ಇಂಥದ್ದೇ ಒಂದು ಕಂಪ್ನಿ ಅವಶ್ಯಕತೆ ಇತ್ತು. ಯಾಕಂದರೆ ಬರೀ ನಾವು ಮಾರ್ಕೆಟಲ್ಲಿ ಹೋಗಿ ಪ್ರಾಡಕ್ಟ್ ತೊಗೊಂಡು ಸರ್ವಿಸ್ಗೋಸ್ಕರ ಇನ್ನೊಬ್ರು ಹುಡುಕೋಕ್ಕಿಂತ ಎಲ್ಲವನ್ನೂ ಇವರಲ್ಲೇ ಸೊಲ್ಯೂಷನ್ ಸಿಗ್ತಾ ಇದೆ. ಸೊ ಹಂಗಾಗಿ ನಾವು ಇವರಲ್ಲಿ ಒಂದು ಕಾನ್ಫಿಡೆನ್ಸ್ ಬಂದು ನಮಗೆ ಬೇಕಾಗಿರೋ ಎಲ್ಲ ಸಲಕರಣೆಗಳನ್ನ ಇವರಿಂದನೇ ಪಡ್ಕೊಂಡು ಏನೇ ಒಂದು ಅಕಸ್ಮಾತ್ ಸರ್ವಿಸ್ ಬೇಕಂದರೆ ಫೋನ್ ಮಾಡಿದ ತಕ್ಷಣ ಸಿಬ್ಬಂದಿವರೆಗೆ ಕಳಿಸಿ ಸರಿಪಡಿಸ್ತಾ ಇದ್ದಾರೆ. ಆಮೇಲೆ ಕಾಸ್ಟ್ ವೈಸು ಸ್ವಲ್ಪ ನಮಗೆ ರೀಸನಬಲಾಗಿ ಕೊಡ್ತಾ ಇದ್ದಾರೆ. ಇವರ ಒಂದು ಸರ್ವಿಸು ಮತ್ತು ಆ ಪ್ರತಿಯೊಂದು ಪ್ರಾಡಕ್ಟು ನಾವು ಆ ನಾಲೆಜ್ ಸಹ ಸಿಗ್ತಾ ಇದೆ, ಅದನ್ನು ಯೂಸ್ ಮಾಡ್ತಕ್ಕಂಥ ನಾಲೆಜಿಂದ ಸಿಗ್ತಾ ಇದೆ. ಆಮೇಲೆ ಇದ್ರ ಸಂಬಂಧವಾಗಿ ನಾವೇನಾದ್ರು ಇನ್ಶೂರೆನ್ಸ್ ಪಡ್ತಕ್ಕಂಥದ್ದು ಪ್ರಾಡಕ್ಟ್ಗಳನ್ನೂ ಸಹ ನಮ್ಮ ಗಮನ ತರ್ತಾರೆ. ಆ ಇನ್ಶೂರೆನ್ಸ್ ಮುಖಾಂತರ ನಾವು ಪಡ್ಕೋಬೋದು. ಸೊ ಒಬ್ಬ ಕಸ್ಟಮರ್ಗೆ ನೀಡ್ ಆಫ್ ದ ಅವರಲ್ಲಿ ಏನೆಲ್ಲ ಅವ್ರಿಗೆ ಅವಶ್ಯಕತೆ ಇದೆ ಅದು ಇವರಿಂದ ನಮಗೆ ಸಿಗ್ತಾ ಇರೋದು ಭಾಳ ಸಂತೋಷವಾಗಿದೆ. ಹಂಗಾಗಿ ಒಂಥರ ಇವರ ಒಂದು ವೃತ್ತಿಪರತೆ ಮತ್ತು ಆ ಸೇವಾಪರತೆ ನೋಡಿ ಇವ್ರ ಹತ್ರಲೇ ನಾವು ಬಿಸ್ನೆಸ್ನ ಮುಂದುವರಿಸ್ತಾ ಇದ್ದೀವಿ. ನಮಗೆ ಆಗಿರೋ ಒಂದು ಒಳ್ಳೆಯದು ಬೇರೆಯವ್ರೆಲ್ಲರಿಗೂ ಇದು ಸಿಗಲಿ, ಅವ್ರಿಗೂ ಒಳ್ಳೇದಾಗಲಿ ಅಂತ ಹಾರೈಸ್ತಾ, ಮತ್ತು ಇವರೆಲ್ಲ ಸಿಬ್ಬಂದಿ ವರ್ಗ ಮತ್ತು ಮ್ಯಾನೇಜ್ಮೆಂಟು ಆಡಿತ್ ಮಂಡಳಿ ಅವರಿಗೆ ಮತ್ತು ಸರ್ವಿಸ್ ಜನಕ್ಕೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.